ಕನ್ನಡದ ಜನಪ್ರಿಯ ನಟಿ ಆಕಾಶದೀಪ ಅಮ್ಮ ಧಾರಾಬಾಯಿ ಸನಿಯಾ ಹೀಗೆ ಸಾಕಷ್ಟು ಧಾರಾಬಾಯಿಗಳಲ್ಲಿ ನಡೆಸಿದಂಥ ಅದ್ಭುತವಾದಂಥ ನಟಿ ದಿವ್ಯಾ ಶ್ರೀಧರಂತ ಈಗ ಶೂಟಿಂಗ್ ಸ್ಥಳಕ್ಕೆ ಒಂದು ಪುಟ್ಟ ಮಗುವನ್ನು ಕರ್ಕೊಂಡ್ಬಂದಿದ್ದಾರೆ. ದಿವ್ಯಾ ಶ್ರೀಧರ್ ಅವರು April 7 ಮುದ್ದಾದ ಮಗಳಿಗೆ ಜನ್ಮ ನೀಡಿದರು. ಮೇ ತಿಂಗಳಿನಲ್ಲಿ ಮಗಳನ್ನು ಶೂಟಿಂಗ್ ಸೆಟ್ಗೆ ಕರ್ಕೊಂಡ್ಬಂದಿದ್ದಾರೆ. ಇನ್ನು ಒಂದು ತಿಂಗಳ ಪುಟ್ಟ ಕಂದ ಪಾಪ ಈ ಒಂದು ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ವಿಚಾರ ಶೇರ್ ಮಾಡಿಕೊಂಡಿದ್ದಾರೆ. ಕನ್ನಡದ ಧಾರಾವಾಹಿಗಳಲ್ಲಿ ದಿವ್ಯಾ ಶ್ರೀಧರ್ ನಡೆಸಿದ್ದಾರೆ, ಜೊತೆಗೆ ಈಗ ಸದ್ಯಕ್ಕೆ ತಮಿಳಿನಲ್ಲಿ ಬ್ಯುಸಿಯಾಗಿದ್ದಾರೆ. ಶೂಟಿಂಗ್ ಸ್ಥಳಕ್ಕೆ ಪುಟ್ಟ ಮಗುವನ್ನು ಯಾಕೆ ಕರ್ಕೊಂಡ್ಬಂದಿದ್ದಾರೆ ಅಂತ ಅಭಿಮಾನಿಗಳಿಗೆ ಪ್ರಶ್ನೆ ಮೂಡಿದೆ. ಇಷ್ಟು ಚಿಕ್ಕ ಮಗು ಕನ್ನಡದ ಆಕಾಶ ದೀಪ ಎಂಬ ಧಾರಾವಾಹಿ ನೋಡೇ ಇರ್ತೀರಾ, ಇದರಲ್ಲಿ ದಿವ್ಯಾ ಶ್ರೀಧರ್ ನಡೆಸ್ತಾ ಇದ್ರು. ಮಗುವಾಗಿ 1.5 ತಿಂಗಳಿಗೆ ವಾಪಸ್ ಕೆಲಸಕ್ಕೆ ಮರಳಿದ್ದಾರೆ. ಪುಟಾಣಿ ಮಗುವನ್ನು ಕೂಡ ಶೂಟಿಂಗ್ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಒಂದು ಪರಿಸ್ಥಿತಿ ಎದುರಾಗಿದೆ, ಯಾಕೆಂದರೆ ಗಂಡ ಮೋಸ ಮಾಡಿದ, ಮಗುವನ್ನು ನೋಡ್ಕೋಬೇಕಿದೆ. ತಾಯಿಯ ಸಂಪತ್ತು ಮಗಳು ಈಗಂದು ಮಗಳ ಜೊತೆ ಆಟ ಮಾಡುತ್ತಿರುವಂಥ ವಿಡಿಯೋವನ್ನು ಕೂಡ ದಿವ್ಯಾ ಶೇರ್ ಮಾಡಿಕೊಂಡಿದ್ರು. ದಿವ್ಯಾ ಅವರಿಗೆ ಮೊದಲ ಮದುವೆಯಿಂದ ಓರ್ವ ಹೆಣ್ಣು ಮಗಳಿದ್ದಾಳೆ. ಅನಂತರ ಪತಿಗೆ ವಿಚ್ಛೇದನ ಕೊಟ್ಟ ಬಳಿಕ ಅವರು ಆರವ್ ಅವರನ್ನು ಮದುವೆಯಾಗ್ತಾರೆ. ಕನ್ನಡದಲ್ಲಿ ಕೆಲವು ಧಾರಾವಾಹಿಗಳಲ್ಲಿ ನಡೆಸಿದ ನಂತರ ದಿವ್ಯಾ ಅವರು ತಮಿಳಿನಲ್ಲಿ ಬ್ಯುಸಿಯಾದರು. ಆವಳೆ ಸಹ ನಟ ಆರವ್ ಅವರ ಜೊತೆ ಸ್ನೇಹ ಬೆಳೆಯಿತು, ಪ್ರೀತಿಯಾಗಿ ತಿರುಗಿತ್ತು. ನಂತರದಲ್ಲಿ ಮದುವೆಯನ್ನು ಸಹ ಮಾಡ್ಕೋತಾರೆ. ದಿವ್ಯಾ ಅವರು ಗರ್ಭಿಣಿಯಾದಾಗ ಇಬ್ಬರ ನಡುವೆ ಮನಸ್ತಾಪ ಶುರುವಾಯಿತು. ಆರವ್ ನನ್ನ ಕೇರ್ ಮಾಡುವುದಿಲ್ಲ, ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ. ಈಗೆಂದು ದಿವ್ಯಾ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದರು, ದೂರನ್ನು ಕೂಡ ನೀಡಿದರು. ಪರಸ್ಪರ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಎರಡನೇ ಪತಿಯಿಂದ ಕೂಡ ದೂರವಾದರು ದಿವ್ಯಾ ಅವರು. ಈಗ ಇಬ್ಬರು ಹೆಣ್ಣು ಮಕ್ಕಳನ್ನು ನೋಡ್ಕೋತಿದ್ದಾರೆ. ಸಾಕಷ್ಟು ಧಾರಾವಾಹಿಗಳ ಮೂಲಕ ದಿವ್ಯಾ ಅವರು ಜನಪ್ರಿಯ. ಪಾಪ ಪತಿಯಿಂದ ಮೋಸ ನಡೀತು, ಸೊ ಹೀಗಾಗಿ ಒಂಟಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಪುಟ್ಟ ಮಗುವನ್ನು ಶೂಟಿಂಗ್ ಸೆಟ್ಗೆ ಕರ್ಕೊಂಡ್ಬಂದಿದ್ದಾರೆ. ತಮಿಳು ಧಾರಾವಾಹಿ ಶೂಟಿಂಗ್ ಸೆಟ್ನಲ್ಲಿ ದಿವ್ಯಾ ಶ್ರೀಧರ್ ಅವರು, ಅಲ್ಲಿಯ ಸೀಮಂತವನ್ನು ಕೂಡ ಮಾಡಲಾಗಿತ್ತು. ಅಭಿಮಾನಿಗಳ ಬಳಗವು ಕೂಡ ದಿವ್ಯಾ ಅವರನ್ನು ಮನೆಗೆ ಕರೆಸಿ ಸೀಮಂತವನ್ನು ಕೂಡ ಮಾಡಿದರು.